ನಮಸ್ಕಾರ ವೀಕ್ಷಕರೇ, ಡಿ ಐ ವೈ ಕ್ರಿಯೇಟಿವ್ ಪೆಟ್ಟಿಗೆಗೆ ಸ್ವಾಗತ. ನಿಮ್ಮೆಲ್ಲರಿಗೂ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ನಮ್ಮನೇಲಿ ಚಿಕ್ಕದಾಗಿ ಅರೇಂಜ್ ಮಾಡಿದ್ದೀನಿ, ಅದ್ರ ಬಗ್ಗೆ ನಾವು ಮಾತಾಡೋಣ ಇವತ್ತು. ಸೊ ಇದು ದೇವ್ರಿಗೆ ಅಂತ ಏನೂ ಸಪ್ರೇಟಾಗಿ ಮನೆ ಇಲ್ಲ. ಸೊ ಇಲ್ಲೇ ಒಂದು ಮಂಟಪ ಹಾಕ್ಕೊಂಡಿದ್ದೀನಿ, ಅಲ್ಲೇ ಪಕ್ಕದಲ್ಲಿ ನಾನು ಡೈನಿಂಗ್ ಟೇಬಲ್ ಇಟ್ಟಿರೋದ್ರ ಮೇಲೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದು ರೆಗ್ಯುಲರ್ ಆಗಿರುತ್ತೆ, ಕೆಳಗಡೆ ಅರೇಂಜ್ ಮಾಡಿರೋದು ಇವಾಗ ಹಾಕಿರೋದು. ಸೊ ತುಂಬ ಚಿಕ್ಕದು ಮನೆ, ಸೊ ಅದರಲ್ಲೇ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಸೊ ಎಲ್ರಿಗೂ ಬೇರೆ ಬೇರೆ ಥರ ಹಾಬಿ ಇರುತ್ತಲ್ವ, ನನಗೆ ಡಾಲ್ ಕಲೆಕ್ಷನ್ ಹಾಬಿ ಇದೆ, ಕೆಲವ್ರಿಗೆ ಸೀರೆ ಇರುತ್ತೆ, ಕೆಲವ್ರಿಗೆ ಒಡವೆ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದಿರುತ್ತಲ್ವ. ಸೊ ಹಾಗೆ ನನಗೆ ಡಾಲ್ಸ್ ಕಲೆಕ್ಟ್ ಮಾಡೋಕೆ ಇಷ್ಟ. ಸೊ ನಮ್ಮನೇಲಿ ಹಲವಾರು ಡಾಲ್ಸ್ ಇದೆ. ಸೊ ಇವೆರಡು ಡಾಲು ನಾವು ಮಾಡಿದ್ದೀವಿ, ನಮ್ಮ ಚಾನಲಲ್ಲಿ ನಾನು ಲಿಂಕ್ ಹಾಕಿದ್ದೀನಿ. ಅದೆರಡು ಪಟ್ಟದ ಬೊಂಬೆ ನಾನು ಚಿಕ್ಕ ಸೈಜ್ದು ಇಟ್ಟಿದ್ದೀನಿ ಇಲ್ಲಿ, ದೊಡ್ಡ ಸೈಜ್ದು ಒಳಗಡೆ ಇದೆ, ಅದನ್ನು ತೋರಿಸ್ತೀನಿ. ಚಾಮುಂಡೇಶ್ವರಿ ಕೆಳಗಡೆ ಮೂರು ಮಣ್ಣಿಂದು ನಾವು ತೊಗೊಂಬಂದಿದ್ದು ವಿಡಿಯೋ ತೋರಿಸಿದ್ದೀನಿ ನಿಮಗೆ ಹಾಲು. ಸೊ ಇದೇ ನಮ್ಮನೇಲಿ ಮೂರು ಸೆಟ್ ಇದೆ. ಸೊ ಆ ಮೂರು ಸೆಟ್ನು ನಾನು ಈ ಥರ ಫ್ರೇಮ್ ಮಾಡಿಸಿ ಲೈಟ್ ಹಾಕಿದ್ದೀನಿ, ಇದು ರೂಮಲ್ಲಿದೆ. ಸೊ ಅದನ್ನು ಹಾಗೆ ಕ್ಲಿಪ್ಪಿಂಗ್ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಇದೆಲ್ಲ ಡಾಲ್ಸು ನಮ್ಮನೇಲಿ ಯಾವಾಗಲೂ ಹಾಗೆ ಅರೇಂಜ್ ಆಗಿರುತ್ತೆ. ಸೊ ಅದನ್ನು ಹಾಗೆ ಕವರ್ ಮಾಡ್ತಾಯಿದ್ದೀನಿ. ನಾವು ಬೇಸಿಕಲಿ ಮೈಸೂರವರು. ಸೊ ಮೈಸೂರದು ಒಂದು ಪ್ಯಾಲೇಸ್ ಇಟ್ಕೊಂಡಿದ್ದೀನಿ, ಆ ಪ್ಯಾಲೇಸಿಗೆ ಸಂಬಂಧಪಟ್ಟಿದ್ದು ಒಂದಷ್ಟು ಆನೆಗಳು ಮತ್ತು ಇಟಿ ಬರ್ಜಿ ಇಟ್ಕೊಂಡಿರೋರು ಅವ್ರನ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ಇದು ಶೋಕೇಸ್ ಒಳಗಡೆ ಈ ಥರದ್ದಿದೆ. ಮೋಸ್ಟ್ಲಿ ಎಲ್ಲ ಚನ್ನಪಟ್ಟಣ ಅಲ್ಲಿ ಇಲ್ಲಿಂದಾನೇ ತೊಗೊಂಬಂದಿರೋದು. ಸೊ ಒಂದೊಂದಕ್ಕೂ ಒಂದೊಂದು ಸ್ಟೋರಿ ಇದೆ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಪುಟ್ಟ ಮನೆಯ ಒಂದು ಗ್ಲಿಮ್ಸು. ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ನಿಮಗೆ ನಮ್ಮ ಚಾನಲ್ ಕಂಟೆಂಟ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದುರ್ಗಾದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.